ಪಟ್ಟಣದ ದಾಸೋಹ ಮಠದ ಬ್ರಹ್ಮಕ್ಯ ಸದ್ಗುರು ಶ್ರೀ ರುದ್ರಮುನಿ ಮಹಾಸ್ವಾಮಿಗಳ 59ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಮಹಾರಥೋತ್ಸವದ ವೇದಾಂತ ಗೋಷ್ಠಿಗೆ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಇಂದು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಜಾತ್ರಾ ಮಹೋತ್ಸವದ ವೇದಾಂತ ಗೋಷ್ಠಿ ಪ್ರತಿದಿನ ರಾತ್ರಿ ಡಿಸೆಂಬರ್ 24ರಿಂದ 31ರವರೆಗೆ ಜರುಗಲಿದೆ. ಭಕ್ತಾದಿಗಳು ವೇದಾಂತ ಗೋಷ್ಠಿಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಮನಸ್ಸನ್ನು ಶುದ್ಧೀಕರಣಗೊಳಿಸಿಕೊಳ್ಳಬೇಕು. ಹರಗುರು ಚರಮೂರ್ತಿಗಳ ವೇದಾಂತ ವಾಕ್ಯಗಳು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಆಧಾರ ಸ್ತಂಭಗಳಾಗಿವೆ ಎಂದು ಅವರು ನುಡಿದರು. ಈ ಸಂದರ್ಭದಲ್ಲಿ ದಾಸೋಹ ಮಠದ ಶಿವಕುಮಾರ ಮಹಾಸ್ವಾಮೀಜಿ, ವೀರಯ್ಯ ಸ್ವಾಮಿಗಳು ಮೊದಲಾದ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಕಿರಣ್ ಕುಮಾರ್ ಪೂಜಾರ್, ಎನ್ಕೆಎಸ್ ಟಿವಿ 4, ಅಣ್ಣಿಗೇರಿ. ಇಡೀ ಭಾರತ ದೇಶವನ್ನು ನನ್ನ ಸಂಕಲ್ಪದಿಂದ ಕಟ್ಟುತ್ತೇನೆ ಅಂತ ಸಾರದಂತಹ ಮಹಾನುಭಾವ, ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತೀನಿ ಅಂತ ಹೇಳಿದಂತಹ ಮಹಾನುಭಾವ ಆರೂಢಪ್ಪನವರು ಮುಂದೆ ಬಂದರೆ ನತಮಸ್ತಕಾಗಿದ್ದರು. ನಾನು ಗೀತಾ ರಹಸ್ಯವನ್ನು ಬರೆಯೋಕ್ಕಿಂತ ಮೊದಲು ಎಲ್ಲೆಡೆ ನನಗೆ ಆರೂಢಪ್ಪನವರು ಭೇಟಿಯಾಗಿತ್ತು ಅಂದ್ರೆ ಗೀತಾ ರಹಸ್ಯದ ವ್ಯಾಖ್ಯಾನದ ಪರಿಧಿನ ಬರ್ದೇ ಬದಲಿ ಇರ್ತಿತ್ತು ಅಂತ ಹೇಳಿದ.